हेलो फ्रेंड्स सक्कर टीवी नावत नोड़ता सिनेमा हेसरु ओल्ड ಈ ಸಿನಿಮಾದ ಆರಂಭದಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರುವಂತ ಒಂದು ಫ್ಯಾಮಿಲಿಯನ್ನ ನೋಡ್ತೇವೆ. ಇವರಲ್ಲಿ ಗಣ್ಣನ ಹೆಸರು ಗೈ, ಹೆಂಡತಿ ಹೆಸರು ಬ್ರಿಸ್ಕಾ. ಜೊತೆಗೆ ಇವರಿಬ್ಬರಿಗೂ ಕೂಡ ಇಷ್ಟಲ್ಲೇ ಡಿವೋರ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಗಂಡ ಹೆಂಡತಿ ಡಿವೋರ್ಸ್ ಆಗೋದಕ್ಕೂ ಮುಂಚೆ ತಮ್ಮ ಇಬ್ಬರು ಮಕ್ಕಳನ್ನ ಫ್ಯಾಮಿಲಿ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಇವರಿಬ್ಬರ ಮಕ್ಕಳ ಹೆಸರು ಮೆಡಾಕ್ಸ್ ಮತ್ತು ಟ್ರೆಂಟ್, ಅಂದ್ರೆ ಮಗಳಿಗೆ 10 ವರ್ಷ, ಮಗನಿಗೆ 6 ವರ್ಷ. ಸೋ ಇವರೆಲ್ಲರೂ ತಾವು ಬುಕ್ ಮಾಡಿಕೊಂಡಿದ್ದಂತಹ ರೆಸಾರ್ಟ್ ಗೆ ಹೋಗ್ತಾರೆ. ಅಂಡ್ ಅವರು ಅಲ್ಲಿಗೆ ಹೋಗುವಷ್ಟರಲ್ಲಿ ರೆಸಾರ್ಟ್ ನವರು ಅವರಿಗೆ ವೆಲ್ಕಮ್ ಡ್ರಿಂಕ್ಸ್ ಅನ್ನು ಸರ್ವ್ ಮಾಡ್ತಾರೆ. ಆನಂತರ ಇವರು ಅಲ್ಲಿಗೆ ಬಂದಿದ್ದಂತ ಒಂದು ಫ್ಯಾಮಿಲಿಯನ್ನ ಮೀಟ್ ಮಾಡ್ತಾರೆ. ಅದರಲ್ಲಿ ಅವಳ ಹೆಸರು ಕ್ರಿಸ್ಟಿನಾ, ಇನ್ನು ಆಕೆ ಗಂಡ ಒಬ್ಬ ಸರ್ಜನ್. ಆತ ತನ್ನ ಹೆಂಡತಿ ಮಗಳು ಮತ್ತು ತಾಯಿಯೊಂದಿಗೆ ಟ್ರಿಪ್ ಗೆ ಬಂದಿರ್ತಾರೆ. ಆಗ ಎಲ್ಲರೂ ಟೇಬಲ್ ಹತ್ರ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಆಗ ರೆಸಾರ್ಟ್ ನ ಮ್ಯಾನೇಜರ್ ಗೈಲ್ ಫ್ಯಾಮಿಲಿ ಹತ್ರಕ್ಕೆ ಬರ್ತಾನೆ ಮತ್ತು ಆತ ಮಾತಾಡ್ತಾ, ಸರ್ ನಿಮ್ಮ ಫ್ಯಾಮಿಲಿಯನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತು ನಿಮ್ಮಂತಹ ಸುಂದರವಾದ ಫ್ಯಾಮಿಲಿಗಳಿಗೆ ಅಂತಾನೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅತ್ಯದ್ಭುತವಾದಂತಹ ಬೀಚ್ ಇದೆ, ನೀವು ಅದನ್ನ ಒಂದ್ಸಾರಿ ನೋಡ್ಲೇಬೇಕು, ಯಾಕಂದ್ರೆ ಆ ಬೀಚ್ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಂತಾನೆ. ಇದರಿಂದಾಗಿ ಗೈಲ್ ಫ್ಯಾಮಿಲಿ ಸರಿ ಹೋಗೋಣ ಬಿಡಿ ಅಂತಾರೆ. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಮ್ಯಾನೇಜರ್ ನ ತಂಗಿಯ ಮಗನಾದಂತಹ ಚಿಕ್ಕ ಹುಡುಗ ಲಿಯೋ ನಿಂತಿರ್ತಾನೆ. ಇನ್ನು ಗೈಲ್ ನ ಮಗ ಟ್ರೆಂಟ್ ಮತ್ತು ಆ ಲಿಯೋ ಇಬ್ಬರು ಕೂಡ ಸಣ್ಣ ವಯಸ್ಸಿನವರಾದ್ದರಿಂದ ತುಂಬಾ ಬೇಗ ಫ್ರೆಂಡ್ಸ್ ಆಗ್ತಾರೆ. ಆಗ ಲಿಯೋ ಹೇಳ್ತಾನೆ, ನನಗೆ ಪಜಲ್ ಸಾಲ್ವ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ. ಅದಕ್ಕೆ ಟ್ರೆಂಟ್ ಕೂಡ ಪಜಲ್ಸ್ ಅಂದ್ರೆ ನನಗೂ ಇಷ್ಟ ಅಂತಾನೆ. ಅದಕ್ಕೆ ಆ ಚಿಕ್ಕ ಹುಡುಗ ಲಿಯೋ ಏನೇನು ಕೋಡ್ ಗಳನ್ನ ಬರೆದು ಹಾಗಾದ್ರೆ ಇದನ್ನ ಸಾಲ್ವ್ ಮಾಡು ಅಂತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ರೆಸಾರ್ಟ್ ನ ಮ್ಯಾನೇಜರ್ ಆ ಚಿಕ್ಕ ಹುಡುಗನನ್ನ ಕರ್ಕೊಂಡು ರೆಸಾರ್ಟ್ ಗೆ ಹೊಸದಾಗಿ ಬರೋರ ಹತ್ರ ಮಾತಾಡಬಾರ್ದು ಅಂತ ನಿನಗೆ ಸರಿ ಹೇಳಿದೀನಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಮನೆ ದಿನ ರೆಸಾರ್ಟ್ ಗೆ ಬಂದಿದ್ದಂತ ಫ್ಯಾಮಿಲಿಗಳೆಲ್ಲರೂ ಕೂಡ ಆ ಬೀಚ್ ಗೆ ಹೊರಡ್ತಾರೆ. ಇನ್ನು ಅವರೆಲ್ಲರೂ ಕೂಡ ಕೂತ್ಕೊಂಡಿದ್ದಂತ ವೆಹಿಕಲ್ ಫಾರೆಸ್ಟ್ ಅಲ್ಲಿ ಎಲ್ಲೆಲ್ಲ ಹೋಗ್ತಾ ಹೋಗ್ತಾ ಒಂದು ಬೀಚ್ ನ ಹತ್ರಕ್ಕೆ ಅವರನ್ನ ತಲುಪಿಸುತ್ತೆ. ಸೊ ಆನಂತರ ಅವರೆಲ್ಲರೂ ಕೂಡ ಬೀಚ್ ನೊಳಗೆ ಹೋಗ್ತಾರೆ. ಆ ಸುಂದರವಾದಂತ ತೀರವನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ಸೊ ಇನ್ನು ಇವರೆಲ್ಲರೂ ಕೂಡ ಅಲ್ಲಿಗೆ ಬರೋದಕ್ಕಿಂತಲೂ ಮುಂಚೆನೆ ಇನ್ನೊಂದು ಕಪಲ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆನಂತರ ಅಲ್ಲಿಗೆ ಬಂದಿದ್ದಂತ ಇವರೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಮತ್ತು ಈಜಾಡೋದಕ್ಕೆ ಒಂದಷ್ಟು ಜಾಗಗಳನ್ನ ನೋಡ್ಕೊಳ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಅಲ್ಲೆಲ್ಲ ಒಂದಷ್ಟು ವಿಚಿತ್ರವಾದಂತ ವಸ್ತುಗಳು ಸಿಗೋದಕ್ಕೆ ಶುರುವಾಗ್ತವೆ. ಆಗ ಇವರೆಲ್ಲರೂ ಕೂಡ ಅದನ್ನ ನೋಡಿ ತುಂಬಾ ಆಶ್ಚರ್ಯಚಕಿತರಾಗ್ತಾರೆ. ಅಂದ್ರೆ ಈ ಬೀಚ್ಗೆ ಇದಕ್ಕೂ ಮೊದಲೇ ತುಂಬಾ ಜನ ಬಂದಿದ್ದಾರೆ. ಸೊ ಹಾಗಾದ್ರೆ ಅವರೆಲ್ಲರೂ ಕೂಡ ಅವರ ವಸ್ತುಗಳನ್ನ ಇಲ್ಲೇ ಯಾಕೆ ಬಿಟ್ಟು ಹೋದ್ರು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಈ ಬೀಚ್ಗೆ ಬಂದಿರೋದು ಎಂಜಾಯ್ ಮಾಡೋದಕ್ಕೆ, ಹೀಗಾಗಿ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಆ ಕಡೆ ಗೈಲ್ನ ಮಗನಾದಂತಹ ಟ್ರೆಂಟ್ ಸಮುದ್ರದೊಳಗೆ ಆಟ ಆಡ್ತಾ ಹೋಗ್ತಾನೆ. ಆದ್ರೆ ಅವನು ಒಂದು ಪ್ಲೇಸ್ ಅಲ್ಲಿ ಬಚ್ಚಿಟ್ಕೊಳ್ತಾ ಇರಬೇಕಾದ್ರೆ ಅವನ ಪಕ್ಕದಲ್ಲಿ ಒಂದು ಡೆಡ್ ಬಾಡಿ ಬರುತ್ತೆ. ಅದನ್ನ ನೋಡಿದಂತ ತಕ್ಷಣ ಗಾಬರಿಯಾದಂತ ಅವನು ಜೋರಾಗಿ ಕುಕ್ತ ನೀರಿನಿಂದ ಹೊರಕ್ಕೆ ಬರ್ತಾನೆ. ಆಗ ಎಲ್ಲರೂ ಕೂಡ ಅಲ್ಲಿಗೆ ಬಂದು ನೋಡ್ತಾರೆ, ಅದು ಒಬ್ಬ ಯುವತಿಯ ಡೆಡ್ ಬಾಡಿ ಆಗಿರುತ್ತೆ. ಸೊ ಆಗ ಅಲ್ಲಿಗೆ ಒಬ್ಬ ಕಪ್ಪು ಹುಡುಗ ಬರ್ತಾನೆ, ಆತನ ಹೆಸರು ಜಾನ್. ಆತ ಯುವತಿಯ ಡೆಡ್ ಬಾಡಿಯನ್ನು ನೋಡಿ ಹೇಳ್ತಾನೆ, ಅವಳು ನನ್ನ ಗರ್ಲ್ ಫ್ರೆಂಡ್, ನಾನು ತುಂಬಾ ಸಮಯದಿಂದ ಇವಳಿಗೋಸ್ಕರ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಒಳಗೊಳಗೆ ಅಂದ್ಕೊಳ್ಳ ತೊಡಗ್ತಾರೆ, ಮೋಸ್ಟ್ಲಿ ಇವನೇ ಅವಳನ್ನು ಕೊಂದಾಕಿದ್ದಾನೆ ಅಂತ. ಸೊ ಅಷ್ಟರಲ್ಲಿ ಸರ್ಜನ್ ನ ವೈಫ್ ಆದಂತ ಕ್ರಿಸ್ಟಿನಾ ಅಲ್ಲಿಗೆ ಬರ್ತಾಳೆ. ನಿನ್ನ ಮದರ್ಗೆ ಸಡನ್ ಆಗಿ ಏನೋ ಆಗಿದೆ, ಬೇಗ ಬಂದು ನೋಡು ಅಂತ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ನೋಡ್ತಾರೆ, ಸರ್ಜನ್ ನ ಮದರ್ ಸತ್ತು ಹೋಗಿರ್ತಾರೆ. ಸೊ ವಿಚಿತ್ರವಾದಂತ ವಿಷಯ ಏನು ಅಂದ್ರೆ, ಆಕೆ ಇಲ್ಲಿಗೆ ಬಂದಾಗ ಇದ್ದಂತ ವಯಸ್ಸಿಗೂ ಮತ್ತೀಗ ಆಕೆ ಸತ್ತಿರುವಂತ ವಯಸ್ಸಿಗೂ ತುಂಬಾ ವರ್ಷಗಳ ಡಿಫ್ರೆನ್ಸ್ ಇರುತ್ತೆ. ಇನ್ನು ಇದೆಲ್ಲವನ್ನ ಕೂಡ ನೋಡಿದಂತ ಅವರು ಹೌ ಇಸ್ ಇಟ್ ಪಾಸಿಬಲ್ ಅಂತ ಅಂದ್ಕೊಳ್ಳ ತೊಡಗ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತಹ ಆ ಕಪ್ಪು ಹುಡುಗ ಜಾನ್ ಅಲ್ಲಿಂದ ಓಡತೊಡಗ್ತಾನೆ. ಇನ್ನು ಈ ಸರ್ಜನ್ ಗೆ ಅವನ ಮೇಲೆ ಮೊದಲೇ ಡೌಟ್ ಇದ್ದಿದ್ದರಿಂದ ಅವನನ್ನ ಹಿಡಿಯೋದಕ್ಕಂತ ಓಡತೊಡಗ್ತಾನೆ. ಸೊ ಇಬ್ಬರು ಕೂಡ ಓಡ್ತಾ ಓಡ್ತಾ ಆ ಬೆಟ್ಟದ ನಡುವೆ ಉಂಟಾಗಿರುವಂತಹ ಆ ಕೊರಕೊಲಗಳ ನಡುವೆ ಓಡತೊಡಗ್ತಾರೆ. ಸೊ ತಕ್ಷಣ ಅವರಿಬ್ಬರ ಕುತ್ತಿಗೆಗಳಲ್ಲೂ ಕೂಡ ವಿಪರೀತವಾದ ನೋವಾಗತೊಡಗುತ್ತೆ. ಅಂಡ್ ಅವರಿಬ್ಬರು ಅಲ್ಲೇ ಪ್ರಜ್ಞೆ ತಪ್ತಾರೆ. ಸೀನ್ ಕಟ್ ಮಾಡಿದ್ರೆ ಅವರಿಬ್ಬರು ಎಚ್ಚರವಾಗ್ತಾರೆ. ಅವರಿಬ್ಬರು ಕೂಡ ಎಚ್ಚರವಾಗುವಷ್ಟರಲ್ಲಿ ಒಂದು ಬೀಚ್ ನಲ್ಲಿ ಇರ್ತಾರೆ. ಆದ್ರೆ ಅಲ್ಲಿದ್ದಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈ ದ್ವೀಪದೊಳಗೆ ಏನ್ ನಡೀತಾ ಇದೆ ಅಂತ. ಇನ್ನು ಬ್ರಿಸ್ಕಾ ತನ್ನ ಮಕ್ಕಳ ಬಗ್ಗೆ ತುಂಬಾ ಆಲೋಚನೆ ಮಾಡತೊಡಗ್ತಾಳೆ ಮತ್ತು ಅವಳು ತಮ್ಮ ಮಕ್ಕಳು ಇಷ್ಟು ಬೇಗ ಎಲ್ಲೋಗ್ಬಿಟ್ರು ಅಂತ ಹುಡುಕಾಡತೊಡಗ್ತಾಳೆ. ಆದ್ರೆ ಅವಳಿಗೆ ಎಲ್ಲೂ ಕೂಡ ಅವರ ಮಕ್ಕಳು ಕಾಣಿಸೋದಿಲ್ಲ. ಹೀಗಾಗಿ ಅವಳು ಆ ದ್ವೀಪಕ್ಕೆ ಬಂದಿದ್ದಂತಹ ಬ್ಲಾಕ್ ಅಂಡ್ ವೈಟ್ ಕಪಲ್ ಹತ್ರ ಹೋಗಿ ಕೇಳ್ತಾಳೆ, ನಮ್ಮ ಮಕ್ಕಳನ್ನೇನಾದ್ರೂ ನೋಡಿದ್ರ ಅಂತ. ಆಗ ಅವ್ರು ಹೇಳ್ತಾರೆ, ನಾವು ನಿಮ್ಮ ಮಕ್ಕಳ ಜೊತೆನೆ ಮಾತಾಡ್ತಾ ಇದ್ದೀವಿ ಅಂತ. ತಕ್ಷಣ ಬ್ರಿಸ್ಕಾ ತನ್ನ ಮಕ್ಕಳ ಕಡೆ ನೋಡ್ತಾಳೆ. ಕೆಲವೇ ಗಂಟೆಗಳಲ್ಲಿ ಅವಳ ಇಬ್ಬರು ಮಕ್ಕಳು ಕೂಡ ವಯಸ್ಕರಾಗಿ ಹೋಗಿರ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಹೇಗಾಯ್ತು ಅನ್ನೋದಕ್ಕೆ ಉತ್ತರ ಮಾತ್ರ ಯಾರತ್ರೂ ಇರೋದಿಲ್ಲ. ಆದ್ರೆ ಅಷ್ಟರಲ್ಲಿ ಮೆಡಾಕ್ಸ್ ನ ತಂದೆ ಆದಂತ ಗೈಲ್ ಕೂಡ ಅಲ್ಲಿಗೆ ಬರ್ತಾನೆ. ಆಗ ಮೆಡಾಕ್ಸ್ ತನ್ನ ತಂದೆಯನ್ನ ತಬ್ಬಿಕೊಂಡು ಅವಳ ತೊಡಗ್ತಾಳೆ. ಆದ್ರೆ ಗೈಲ್ಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಈ ದ್ವೀಪದಲ್ಲಿ ಏನೇನಾಗ್ತಾ ಇದೆ ಅಂತ. ಅದಾದ ನಂತರ ಅಲ್ಲಿದ್ದಂತ ಎಲ್ರಿಗೂ ಕೂಡ ಒಂದು ವಿಷಯ ಗೊತ್ತಾಗಿ ಹೋಗುತ್ತೆ, ಇಲ್ಲಿ ನಾವು ಕಳೆಯುವಂತ ಪ್ರತಿ ನಿಮಿಷವೂ ಕೂಡ ವರ್ಷಗಳ ಲೆಕ್ಕದಲ್ಲಿ ರನ್ ಆಗ್ತಾ ಇದೆ ಅಂತ. ಇನ್ನು ಅಲ್ಲಿದ್ದಂತ ಎಲ್ಲರ ಮುಖಗಳ ಮೇಲೂ ಕೂಡ ಅದಾಗಲೇ ರಿಂಕಲ್ಸ್ ಕ್ರಿಯೇಟ್ ಆಗಿರ್ತವೆ. ಜೊತೆಗೆ ಸರ್ಜನ್ನ ಚಿಕ್ಕದಾಗಿದ್ದಂತ ಮಗಳು ಕೂಡ ಈಗ ಬೆಳೆದು ದೊಡ್ಡವಳಾಗಿ ಹೋಗಿರ್ತಾಳೆ.
ಇನ್ನು ಅಲ್ಲಿದ್ದಂತ ಸರ್ಜನ್ಗೆ ಅನಿಸ್ತಾ ಇರುತ್ತೆ ಈ ದ್ವೀಪದಲ್ಲಿ ಏನೆಲ್ಲ ನಡೀತಿದೆಯೋ ಅದೆಲ್ಲದರ ಹಿಂದೆ ಈ ಜಾನ್ನ ಕೈವಾಡ ಇದೆ ಅಂತ ನಂಬತೊಡಗ್ತಾನೆ ಹೀಗಾಗಿ ಸರ್ಜನ್ ಅವನ ಹೆಸರನ್ನು ಕೇಳ್ತಾನೆ ಅದಕ್ಕೆ ಅವನು ನನ್ನ ಹೆಸರು ಜಾನ್ ಅಂತಾನೆ ಸೊ ಇದರಿಂದಾಗಿ ಸರ್ಜನ್ಗೆ ಅವನ ಮೇಲೆ ಕೋಪ ಬರುತ್ತೆ ಹೀಗಾಗಿ ಅವನು ತನ್ನ ಕೈಯಲ್ಲಿದ್ದಂತ ಚಾಕುವಿನಿಂದ ಅವನ ಮುಖದ ಮೇಲೆ ಅಟ್ಯಾಕ್ ಮಾಡ್ತಾನೆ ಸೊ ಇದರಿಂದಾಗಿ ಜಾನ್ನ ಮುಖದಿಂದ ರಕ್ತ ಜಿನುಗೋದಕ್ಕೆ ಶುರುವಾಗುತ್ತೆ ಆದರೆ ಆ ಗಾಯ ತಕ್ಷಣ ಕೂಡಿಕೊಳ್ತಾ ವಾಸಿಯಾಗಿ ಬಿಡುತ್ತೆ ಹಾಗೂ ನೋವಿನಿಂದ ಜಾನ್ ಹೇಳ್ತಾನೆ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಈ ಸಮುದ್ರ ತೀರದಲ್ಲಿ ಎಂಜಾಯ್ ಮಾಡೋದಕ್ಕಂತ ಬಂದೆ ಆದರೆ ಸಡನ್ ಆಗಿ ಅವಳು ಮಾಯವಾಗಿ ಹೋದ್ಲು ಆಮೇಲೆ ನೀವು ಬಂದ ನಂತರ ಅವಳು ಡೆಡ್ ಬಾಡಿಯಾಗಿ ಸಿಕ್ಕಿದ್ಲು ಅಂತ ಹೇಳ್ತಾನೆ ಸೊ ಆಗ ಅವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾರೆ ಈ ಬೀಚಲ್ಲಿ ಯಾವುದೋ ಅವ್ಯಕ್ತವಾದಂತಹ ಕ್ಷುದ್ರ ಶಕ್ತಿಗಳಿವೆ ಹಾಗಾಗಿ ನಾವು ಈ ಬೀಚಲ್ಲಿ ಕಳೆಯುವಂತಹ ಪ್ರತಿ ಅರ್ಧ ಗಂಟೆ ಕೂಡ ಕೆಲವು ವರ್ಷಗಳಿಗೆ ಈಕ್ವಲ್ ಆಗ್ತಾ ಇದೆ ಒಂದ್ ವೇಳೆ 24 ಗಂಟೆಗಳೊಳಗೆ ನಾವು ಈ ದ್ವೀಪದಿಂದ ಹೊರಟು ಹೋಗದೆ ಹೋದ್ರೆ ನಮ್ಮ ವಯಸ್ಸು 70-80 ವರ್ಷಗಳಾಗಿ ಹೋಗ್ತವೆ ಸೊ ಆನಂತರ ನಾವೆಲ್ಲರೂ ಕೂಡ ಇಲ್ಲಿ ಸಾಯ್ಬೇಕಾಗುತ್ತೆ ಹಾಗಾಗಿ ಏನಾದ್ರೂ ಸರಿ ನಾವು ಈ ಬೀಚಿಂದ ಹೊರಕ್ಕೆ ಹೋಗ್ಲೇಬೇಕು ಅಂತ ಮಾತಾಡಿಕೊಳ್ಳತೊಡಗ್ತಾರೆ ಆದ್ರೆ ಅವ್ರ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಲ್ಲಿಂದ ಹೇಗೆ ಹೊರಕ್ಕೆ ಹೋಗ್ಬೇಕು ಅಂತ ಇನ್ನು ಅದೇ ಟೈಮಲ್ಲಿ ಬ್ರಿಸ್ಗಳ ಹೊಟ್ಟೆಯಲ್ಲಿ ನೋವಾಗತೊಡಗುತ್ತೆ ತಕ್ಷಣ ಅವಳು ಅನ್ಕಾನ್ಶಿಯಸ್ ಆಗಿ ಕೆಳಕ್ಕೆ ಬೀಳ್ತಾಳೆ ಆಗ ಅಲ್ಲಿದ್ದಂತ ಸರ್ಜನ್ ತಕ್ಷಣ ಅವಳನ್ನ ಚೆಕ್ ಮಾಡಿ ಹೇಳ್ತಾನೆ ಈಕೆ ಹೊಟ್ಟೆಯಲ್ಲಿ ಟ್ಯೂಮರ್ ಆಗಿದೆ ಅಂತ ಹೀಗಾಗಿ ಅವನು ತನ್ನ ಹತ್ರ ಇದ್ದಂತ ನೈಫ್ ನಿಂದ ಆಕೆ ಹೊಟ್ಟೆಯ ಸೈಡ್ ಅಲ್ಲಿ ಕಟ್ ಮಾಡ್ತಾನೆ ಆದ್ರೆ ಕಟ್ ಆದಂತ ಸ್ಕಿನ್ ಕೆಲವೇ ಕ್ಷಣಗಳಲ್ಲಿ ಫಾಸ್ಟ್ ಆಗಿ ಕುಡಿಕೊಂಡು ನಾರ್ಮಲ್ ಆಗ್ತಾ ಇರುತ್ತೆ ಹೀಗಾಗಿ ಅಲ್ಲಿದ್ದಂತ ಎಲ್ಲರೂ ಕೂಡ ಬ್ರಿಸ್ಗಳ ಕಟ್ ಮಾಡಿದಂತ ಹೊಟ್ಟೆಯನ್ನು ಹಿಡ್ಕೊಳ್ತಾರೆ ಆಗ ಸರ್ಜನ್ ಅವಳ ಹೊಟ್ಟೆಯಲ್ಲಿ ಬೆಳ್ಕೊಂಡಿದ್ದಂತಹ ಒಂದು ಗೆಡ್ಡೆಯನ್ನು ತೆಗೆದು ಹಾಕ್ತಾನೆ ಆನಂತರ ಸ್ವಲ್ಪ ಹೊತ್ತಿಗೆಲ್ಲ ಆಕೆ ಗಾಯ ವಾಸಿಯಾಗುತ್ತೆ ಅಂಡ್ ಬ್ರಿಸ್ಕ ಆರಾಮಾಗಿ ಮೇಲೆ ಕೇಳ್ತಾಳೆ ಆಗ ಅಲ್ಲಿದ್ದಂತ ಕಪ್ಪು ಹುಡುಗ ಜಾನ್ ತನ್ನ ಸತ್ತು ಹೋಗಿದ್ದಂತ ಗರ್ಲ್ ಫ್ರೆಂಡ್ ನ ಡೆಡ್ ಬಾಡಿಯನ್ನು ನೋಡೋದಕ್ಕಂತ ಹೋಗ್ತಾನೆ ಆದ್ರೆ ಅವನು ಅಲ್ಲಿಗೆ ಹೋಗಿ ಆ ಬಟ್ಟೆಯನ್ನು ತೆಗಿತಾನೆ ತಕ್ಷಣ ಶಾಕ್ ಆಗಿ ಹಿಂದಕ್ಕೆ ಬರ್ತಾನೆ ಯಾಕಂದ್ರೆ ಅವನ ಗರ್ಲ್ ಫ್ರೆಂಡ್ ನ ಬಾಡಿ ಅದಾಗ್ಲೇ ಸ್ಕೆಲಿಟನ್ ಆಗಿ ಬದಲಾಗಿ ಹೋಗಿರುತ್ತೆ ಆಗ ಅಲ್ಲಿದ್ದವರು ಲೆಕ್ಕ ಹಾಕತೊಡಗ್ತಾರೆ ಒಂದು ಡೆಡ್ ಬಾಡಿ ಸ್ಕೆಲಿಟನ್ ಆಗಿ ಬದಲಾಗೋದಕ್ಕೆ ಹತ್ತತ್ರ 7 ವರ್ಷಗಳು ಬೇಕಾಗ್ತವೆ ಹೇಳ್ಬೇಕಂದ್ರೆ ಆ ಡೆಡ್ ಬಾಡಿ ಸಿಕ್ಕಿ 3.5 ಗಂಟೆಗಳಾಗಿದೆ ಅಂದ್ರೆ ಈ ದ್ವೀಪದಲ್ಲಿ ನಮ್ಮೆಲ್ಲರ ವಯಸ್ಸು ಹತ್ತತ್ರ 7 ವರ್ಷಗಳು ಜಾಸ್ತಿ ಆಗಿ ಹೋಗಿದೆ ಅಂತ ಮಾತಾಡಿಕೊಳ್ಳತೊಡಗ್ತಾರೆ ಇನ್ನು ಅಲ್ಲಿದ್ದಂತ ಮಕ್ಕಳು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋದ್ರಿಂದ ಅವರಿಗೆ ತಿನ್ನೋದಕ್ಕೆ ತುಂಬಾ ಫುಡ್ ಬೇಕಾಗಿರುತ್ತೆ ಹೀಗಾಗಿ ಆ ಡ್ರೈವರ್ ತಂದ್ಕೊಟ್ಟಿದ್ದಂತ ಫುಡ್ ಎಲ್ಲವನ್ನು ಕೂಡ ತಿಂದು ಮುಗಿಸ್ತಾ ಇರ್ತಾರೆ ಆ ಟೈಮಲ್ಲಿ ಗೈಲ್ ನ ಮಗನಾದಂತ ಟ್ರೆಂಟ್ ಮತ್ತು ಸರ್ಜನ್ ಮಗಳು ಒಂದು ಟೆಂಟ್ ನಲ್ಲಿ ಮಲ್ಕೊಂಡಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಒಬ್ಬ ಚಿಕ್ಕ ಹುಡುಗಿಯಾಗಿ ಬೀಚ್ ಗೆ ಬಂದಿದ್ದಂತಹ ಆ ಸರ್ಜನ್ ಮಗಳು ಈಗ 5 ತಿಂಗಳ ಪ್ರೆಗ್ನೆಂಟ್ ಆಗಿ ಹೊರಕ್ಕೆ ಬರ್ತಾಳೆ ಅಂಡ್ ಜೊತೆಯಲ್ಲಿ ಟ್ರೆಂಟ್ ಕೂಡ ಇರ್ತಾನೆ ಸೊ ಇದನ್ನ ನೋಡಿದಂತ ಎಲ್ಲರೂ ಕೂಡ ತುಂಬಾ ಶಾಕ್ ಆಗತೊಡಗ್ತಾರೆ ಆದ್ರೆ ಅಲ್ಲಿದ್ದಂತ ಸರ್ಜನ್ ಮಾತ್ರ ಇದೆಲ್ಲವನ್ನು ಕೂಡ ನೋಡ್ತಾ ನೋಡ್ತಾ ಸ್ವಲ್ಪ ಸ್ವಲ್ಪವಾಗಿ ಮೆಂಟಲಿ ಅಬ್ನಾರ್ಮಲ್ ಆಗ್ತಾ ಇರ್ತಾನೆ ಇನ್ನು ಇಲ್ಲಿ ಟೈಮ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರೋದನ್ನ ನೋಡಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರೆಗ್ನೆಂಟ್ ಆಗಿರುವಂತಹ ಸರ್ಜನ್ನ ಮಗಳಿಗೆ ಹೆರಿಗೆ ಆಗುತ್ತೆ ಹಾಗಾಗಿ ನಾವೇ ಅವಳಿಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡು ಎಲ್ಲರೂ ಕೂಡ ಅವಳನ್ನ ಕೇರ್ ಮಾಡತೊಡಗ್ತಾರೆ ಅಂದ್ಕೊಂಡಂತೆ ಕೆಲವೇ ಸಮಯದಲ್ಲಿ ಆಕೆಗೆ ಡೆಲಿವರಿ ಆಗುತ್ತೆ ಇನ್ನು ಒಂದು ಸ್ವಲ್ಪ ಹೊತ್ತು ಅಳ್ತಾ ಇದ್ದಂತ ಆ ಮಗುವಿನ ಅವಳು ಸಡನ್ ಆಗಿ ನಿಂತು ಹೋಗುತ್ತೆ ಸೊ ಇದರಿಂದಾಗಿ ಅವರಿಗೆ ಗೊತ್ತಾಗುತ್ತೆ ಇಂತಹ ಭಯಂಕರವಾದಂತಹ ವಾತಾವರಣದಲ್ಲಿ ಹುಟ್ಟಿದಂತಹ ಈ ಮಗು ಇಲ್ಲಿನ ಸ್ಪೀಡಿ ವೆದರ್ ಗೆ ಅಡ್ಜಸ್ಟ್ ಆಗಲಾಗದೆ ಸತ್ತೋಗಿದೆ ಅಂತ ಇನ್ನು ಮೆಂಟಲಿ ವೀಕ್ ಆಗ್ತಾ ಹೋಗಿದ್ದಂತಹ ಆ ಸರ್ಜನ್ ಅಲ್ಲೇ ಇದ್ದಂತಹ ಕಪ್ಪು ಹುಡುಗ ಜಾನ್ನನ್ನ ಕೊಂದಾಕಿ ಬಿಡ್ತಾನೆ ಯಾಕಂದ್ರೆ ಅವನಿಗೆ ಮೊದಲಿನಿಂದಲೂ ಕೂಡ ಅವನ ಮೇಲೆ ಅನುಮಾನಗಳು ಇರ್ತಾವೆ ಆದ್ದರಿಂದ ಇನ್ನು ಇವರಿಗೆ ಇಲ್ಲಿ ಏನು ಕೂಡ ಸಹಾಯ ಸಿಗದೆ ಹೋಗಿದ್ದರಿಂದ ಅಲ್ಲಿದ್ದಂತ ಬ್ಲಾಕ್ ಅಂಡ್ ವೈಟ್ ಗಂಡ ಹೆಂಡತಿ ಇರಲಿ ಗಂಡನಾದಂತ ಲೋಕಿ ಈ ಸಮುದ್ರದಲ್ಲಿ ಒಂದ್ ಸ್ವಲ್ಪ ದೂರ ಈಜ್ತಾ ಹೋದ್ರೆ ಏನಾದ್ರೂ ಸಹಾಯ ಸಿಗ್ಬೋದು ಅನ್ಕೊಂಡು ಸಮುದ್ರದೊಳಗೆ ಈಜ್ತಾ ಹೋಗ್ತಾನೆ ಆದ್ರೆ ಒಂದ್ ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಅವನು ಶವವಾಗಿ ತೇಲತೊಡಗ್ತಾನೆ ಇನ್ನು ಅಲ್ಲೇ ಇದ್ದಂತ ಅವನ ಹೆಂಡತಿ ಕೂಡ ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ತೀನಿ ಅನ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆದ್ರೆ ತಕ್ಷಣ ಅವಳಿಗೆ ಫಿಟ್ಸ್ ಬಂದು ಅಲ್ಲೇ ಸತ್ತು ಹೋಗ್ತಾಳೆ ಇನ್ನೊಂದು ಕಡೆ ಆಗತಾನೆ ಹುಟ್ಟಿದಂತಹ ತನ್ನ ಮಗು ಸತ್ತು ಹೋಗಿದ್ದರಿಂದ ಸರ್ಜನ ಮಗಳು ಇಲ್ಲಿಂದ ಹೇಗಾದ್ರೂ ಮಾಡಿ ತಾನು ತಪ್ಪಿಸ್ಕೊಂಡು ಹೋಗಿ ಹೋಗ್ತೀನಿ ಅನ್ಕೊಂಡು ಅಲ್ಲಿದ್ದಂತ ಬೆಟ್ಟವನ್ನು ಹತ್ತ ತೊಡಗ್ತಾಳೆ ಆಗ ಟ್ರೆಂಟ್ ಕೂಡ ಅವಳ ಹಿಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಟ್ರೆಂಟ್ ನ ಪೇರೆಂಟ್ಸ್ ಅವನನ್ನ ಆ ಬೆಟ್ಟ ಹತ್ತಿ ಮೇಲಕ್ಕೆ ಹೋಗದಂತೆ ತಡೀತಾರೆ ಮತ್ತೊಂದು ಕಡೆ ಬೆಟ್ಟವನ್ನು ಹತ್ತಿ ಮೇಲಕ್ಕೆ ಒತ್ತಾ ಇದ್ದಂತಹ ಸರ್ಜನ್ನ ಮಗಳಿಗೆ ಸಡನ್ ಆಗಿ ಕುತ್ತಿಗೆಯಲ್ಲಿ ನೋವದಂತಾಗುತ್ತೆ ಹೀಗಾಗಿ ಅವಳು ಮೇಲಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾಳೆ ಇನ್ನು ಈ ಕಡೆ ಮೊದಲೇ ಮೆಂಟಲಿ ವೀಕ್ ಆಗಿ ಹೋಗಿದ್ದಂತಹ ಸರ್ಜನ್ ತನ್ನ ಮಗಳು ಸತ್ತೋಗೋದಕ್ಕೆ ಈ ಗೈಲ್ ನ ಫ್ಯಾಮಿಲಿಯೇ ಕಾರಣ ಅನ್ಕೊಂಡು ಗೈಲ್ ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದ್ರೆ ಗೈಲ್ ಮತ್ತು ಫ್ಯಾಮಿಲಿ ಅವನನ್ನು ಹೊಡೆದು ಕೆಳಕ್ಕೆ ಕೆಡವಿ ಆ ಕೊರಕಲು ಗುಹೆಗಳೊಳಕ್ಕೆ ನಡೀತಾ ಹೋಗ್ತಾರೆ ಆದ್ರೆ ಅಷ್ಟರಲ್ಲಾಗ್ಲೇ ಆ ಗುಹೆಯೊಳಗೆ ಸರ್ಜನ್ ವೈಫ್ ಇರ್ತಾಳೆ ಇನ್ನು ತನ್ನ ಬ್ಯೂಟಿ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ದಂತವಳು ಈಗ ತುಂಬಾ ವೀಕ್ ಆಗಿ ಕುರುಪಿಯಾಗಿ ಹೋಗಿರ್ತಾಳೆ ಸೊ ಇದೇ ಕಾರಣದಿಂದಾಗಿ ಅವಳಲ್ಲೇ ಸತ್ತು ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ನಾವು ಮೆಡಾಕ್ಸ್ ಮತ್ತು ಅವಳ ತಮ್ಮನಾದಂತಹ ಟ್ರೆಂಟ್ ನನ್ನ ನೋಡ್ತೇವೆ ಹೇಳ್ಬೇಕಂದ್ರೆ ಆ ದ್ವೀಪಕ್ಕೆ ಬಂದಿದ್ದಂತ ಎಲ್ಲರೂ ಕೂಡ ಸತ್ತು ಹೋಗಿ ಇವರಿಬ್ಬರು ಮಾತ್ರ ಉಳ್ಕೊಂಡಿರ್ತಾರೆ
ಆದ್ರೆ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗಬೇಕು ಅಂತ. ಆ ಟೈಮಲ್ಲಿ ಟ್ರೆಂಟ್ ಹತ್ರ ಒಂದು ಚೀಟಿ ಇರುತ್ತೆ ಮತ್ತು ಅದನ್ನ ಆ ರೆಸಾರ್ಟ್ ಮ್ಯಾನೇಜರ್ನ ಹತ್ರ ಇದ್ದಂತಹ ಆ ಚಿಕ್ಕ ಹುಡುಗ ಲಿಯೋ ಕೊಟ್ಟಿರ್ತಾನೆ. ಅದರಲ್ಲಿ ಒಂದು ಕೋಡೆಡ್ ಮೆಸೇಜ್ ಇರುತ್ತೆ. ಅಂಡ್ ಅವನು ಆ ಮೆಸೇಜ್ ಅನ್ನು ಓದೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನಿಗೆ ಅರ್ಥವಾಗ್ತಾ ಹೋಗುತ್ತೆ ಇಲ್ಲಿಂದ ಹೊರಕ್ಕೆ ಹೋಗಬೇಕಂದ್ರೆ ಕೇವಲ ಒಂದೇ ಒಂದು ದಾರಿ ಇದೆ ಅಂತ. ಅದು ಈ ಸಮುದ್ರದ ಅಲೆಗಳ ನಡುವೆ ಇತ್ತ ಇತ್ತ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೋದು ಅಂತ. ಇನ್ನು ಇದಕ್ಕೂ ಮೊದಲು ಅವನು ಹಲವಾರು ಕಡೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾನೆ. ಆದರೆ ಆ ಸಂದರ್ಭದಲ್ಲೆಲ್ಲ ಅವನ ಕುತ್ತಿಗೆಯಲ್ಲಿ ನೋವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಹೀಗಾಗಿ ಈ ಅಕ್ಕ ತಮ್ಮ ಇಬ್ಬರು ಕೂಡ ಸಮುದ್ರದೊಳಕ್ಕೆ ಡೈವ್ ಹೊಡೆದು ಒಳಗಡೆನೆ ಇತ್ತಾ ಹೋಗ್ತಾರೆ. ಆದ್ರೆ ಅವರು ಒಳಗಡೆ ಇತ್ತ ಹೋಗ್ಬೇಕಾದ್ರೆ ಸಡನ್ ಆಗಿ ಮೆಡಾಕ್ಸ್ ಲ ಬಟ್ಟೆ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಸೊ ಇದರಿಂದಾಗಿ ಅವರಿಬ್ಬರು ಕೂಡ ನೀರಿನಿಂದ ಹೊರಕ್ಕೆ ಬರಲಾಗದೆ ಹೋಗ್ತಾರೆ. ಸೊ ಇನ್ನು ಇದೇ ಸಮಯದಲ್ಲಿ ನಾವು ದೂರದ ಬೆಟ್ಟದಲ್ಲಿರುವಂತ ಒಬ್ಬ ವ್ಯಕ್ತಿ ತಾನು ತಂದಿದ್ದಂತ ದೂರದರ್ಶಕದಿಂದ ಇವರಿಬ್ಬರನ್ನ ನೋಡ್ತಾ ಇರ್ತಾನೆ. ಆದ್ರೆ ಮಿಸ್ಟೀರಿಯಸ್ ಆದಂತ ದ್ವೀಪದಿಂದ ಯಾರು ಕೂಡ ಬದುಕಿ ಹೊರಕ್ಕೆ ಬರದಿದ್ದರಿಂದ ಸೀದಾ ಅವನು ತನ್ನ ರೆಸಾರ್ಟ್ಗೆ ವಾಪಸ್ ಆಗ್ತಾನೆ. ಅಂಡ್ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಆ ರೆಸಾರ್ಟ್ ಒಳಗೆ ಒಂದು ದೊಡ್ಡದಾದಂತ ಲ್ಯಾಬ್ ಇರುತ್ತೆ. ಆಗ ಅಲ್ಲಿಗೆ ಬಂದಂತ ದೂರದರ್ಶಕದ ವ್ಯಕ್ತಿ ಮ್ಯಾನೇಜರ್ಗೆ ಹೇಳ್ತಾನೆ ಆ ದ್ವೀಪಕ್ಕೆ ಹೋಗಿದ್ದಂತ ಎಲ್ಲರೂ ಕೂಡ ಸತ್ತೋಗ್ಬಿಟ್ರು ಅಂತ. ಹೇಳ್ಬೇಕಂದ್ರೆ ಈ ಲ್ಯಾಬ್ ನಲ್ಲಿ ಯಾರಿಗೂ ಕೂಡ ಗೊತ್ತಾಗದಂತೆ ಕೆಲವೊಂದು ಮೆಡಿಕಲ್ ಎಕ್ಸ್ಪೆರಿಮೆಂಟ್ ಗಳು ನಡೀತಾ ಇರ್ತವೆ. ಇನ್ನು ಎಲ್ಲ ಗೆಸ್ಟ್ ಗಳು ಕೂಡ ಫಸ್ಟ್ ಟೈಮ್ ಆ ರೆಸಾರ್ಟ್ ಗೆ ಬರುತ್ತಲೇ ಅವ್ರಿಗೊಂದು ವೆಲ್ಕಮ್ ಡ್ರಿಂಕ್ ಅನ್ನ ಕೊಡಲಾಗುತ್ತೆ ಮತ್ತು ಆ ವೆಲ್ಕಮ್ ಡ್ರಿಂಕ್ ನಲ್ಲಿ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂತಹ ಡ್ರಗ್ಸ್ ಅನ್ನ ಸೇರಿಸಿರ್ತಾರೆ. ಇನ್ನು ಆ ದ್ವೀಪಕ್ಕೆ ಹೋಗಿದ್ದಂತ ಜನರ ಹೆಲ್ತ್ ಹಾಳಾಗ್ತಾ ಇರುತ್ತೆ. ಅವರ ವಯಸ್ಸಂತೂ ವಿಪರೀತವಾಗಿ ಏರ್ತಾ ಇರುತ್ತೆ ಹಾಗೂ ಅವರ ಗಾಯಗಳು ಇದ್ದಕ್ಕಿದ್ದಂತೆ ಕೂಡಿಕೊಳ್ತಾ ಇರ್ತವೆ. ಆದ್ರೆ ಅದೆಲ್ಲದರಿಂದ ಇವರಿಗೆ ಏನು ಕೂಡ ಆಗ್ಬೇಕಿರೋದಿಲ್ಲ. ಆದ್ರೆ ಇವರು ಆ ವೆಲ್ಕಮ್ ಡ್ರಿಂಕ್ ಅಲ್ಲಿ ಮಿಕ್ಸ್ ಮಾಡಿರುವಂತಹ ಡ್ರಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಷ್ಟೇ ಇವ್ರಿಗೆ ಬೇಕಾಗಿರುತ್ತೆ. ಇನ್ನು ಇವರು ಇದೆಲ್ಲವನ್ನು ಕೂಡ ಗೌರ್ಮೆಂಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಮಾಡ್ಬೇಕಂದ್ರೆ ತುಂಬಾ ವರ್ಷಗಳೇ ಹಿಡಿದು ಹೋಗುತ್ತೆ. ಹಾಗಾಗಿ ಇಲ್ಲಿದ್ದಂತ ರಿಸರ್ಚ್ ಮಾಡುವಂತವರು ಆ ರೆಸಾರ್ಟ್ ಗೆ ಫಸ್ಟ್ ಟೈಮ್ ಬರುವಂತವರಿಗೆ ವೆಲ್ಕಮ್ ಡ್ರಿಂಕ್ ಅನ್ನ ಕೊಟ್ಟು ಅವರನ್ನ ಆ ದ್ವೀಪಕ್ಕೆ ಕಳಿಸಿಕೊಡ್ತಾರೆ ಮತ್ತು ಅವರಿಗೆ ಬೇಕಾಗಿರುವಂತಹ ರಿಸಲ್ಟ್ ಎಲ್ಲವನ್ನು ಕೂಡ ಒಂದೇ ದಿನದಲ್ಲಿ ಪಡೆದುಕೊಳ್ತಾರೆ. ಹೇಳ್ಬೇಕಂದ್ರೆ ಇದೆಲ್ಲವನ್ನು ಕೂಡ ಅವರು 36 ಬಾರಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಆದ್ರೆ ಈಗ ಅವರಿಗೆ ಗೊತ್ತಾಗಿ ಹೋಗುತ್ತೆ ಲಾಸ್ಟ್ ಡೇ ಹೋಗಿದ್ದಂತ ಕೊನೆಯ ಗ್ರೂಪ್ ಕೂಡ ಎಂಡ್ ಆಗಿ ಹೋಗಿದೆ ಅಂತ. ಸೊ ಸೀನ್ ಕಟ್ ಮಾಡಿದ್ರೆ ಮತ್ತೆ ರೆಸ್ಟೋರೆಂಟ್ ಗೆ ಹೊಸದಾಗಿ ಬರುವಂತ ಗೆಸ್ಟ್ ಗಳ ಮೇಲೆ ಈ ಪ್ರಯೋಗವನ್ನ ಮಾಡೋದಕ್ಕೆ ಮತ್ತೆ ತಯಾರಿ ಮಾಡ್ಕೊಳ್ಳ ತೊಡಗುತ್ತಾರೆ. ಹಾಗ ಅಲ್ಲಿಗೆ ಒಂದಷ್ಟು ಜನ ಹೊಸ ಗೆಸ್ಟ್ ಗಳು ಬರ್ತಾರೆ ಮತ್ತು ಇನ್ನು ಆ ರೆಸಾರ್ಟ್ ನಲ್ಲಿ ಇದ್ದಂತ ಲೇಡಿ ವೆಲ್ಕಮ್ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡು ಅವರಿಗೆ ಕೊಡೋದಕ್ಕಂತ ಬರ್ತಾ ಇರ್ತಾಳೆ. ಹಾಗ ಅಲ್ಲಿಗೆ ಸಡನ್ ಆಗಿ ಬಂದಂತಹ ಒಂದಿಬ್ಬರು ಆ ವೆಲ್ಕಮ್ ಡ್ರಿಂಕ್ಸ್ ಲೇಡಿಗೆ ಡ್ಯಾಶ್ ಹೊಡಿತಾರೆ. ಆಗ ಅವಳ ಕೈಯಲ್ಲಿದ್ದಂತ ಟ್ರೇ ಕೆಳಕ್ಕೆ ಬಿದ್ದು ಹೋಗುತ್ತೆ. ಸೊ ಇನ್ನು ಅವ್ರು ಯಾರು ಅಂತ ನೋಡೋದಾದ್ರೆ ಮೆಡಾಕ್ಸ್ ಮತ್ತು ಅವಳ ತಮ್ಮ ಟ್ರೆಂಟ್. ಈಗ ಅವರಿಬ್ಬರ ವಯಸ್ಸು ಇನ್ನು ಕೂಡ ಒಂದಷ್ಟು ಹೆಚ್ಚಾಗಿ ಹೋಗಿರುತ್ತೆ. ಇನ್ನು ಅವರಿಬ್ಬರು ನೀರೊಳಗೆ ಇತ್ತ ಹೋಗ್ತಾ ಇರಬೇಕಾದ್ರೆ ಮೆಡಾಕ್ಸ್ ಡ್ರೆಸ್ ಅಲ್ಲೊಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡಿರುತ್ತೆ. ಹೀಗಾಗಿ ಟ್ರೆಂಟ್ ತುಂಬಾ ಪ್ರಯಾಸ ಪಟ್ಟು ತನ್ನ ಅಕ್ಕನ ಡ್ರೆಸ್ ಅನ್ನ ಬಿಡಿಸಿರ್ತಾನೆ. ನಂತರ ಅವರಿಬ್ಬರು ಈಜ್ತಾ ಇತ್ತ ಬೇರೊಂದು ದಾರಿಯಲ್ಲಿ ಹೊರಕ್ಕೆ ಬಂದಿರ್ತಾರೆ ಮತ್ತು ಆ ಟೈಮಲ್ಲಿ ಮೇಲ್ಗಡೆ ಹಾರಾಡ್ತಾ ಇದ್ದಂತಹ ಒಂದು ಹೆಲಿಕಾಪ್ಟರ್ ಇವರಿಬ್ಬರನ್ನ ರೆಸ್ಕ್ಯೂ ಮಾಡಿರುತ್ತೆ. ಸೊ ಹೀಗಾಗಿ ಇವರಿಬ್ಬರು ಅಲ್ಲಿಂದ ಬಚಾವಾಗಿರ್ತಾರೆ ಮತ್ತು ಆಮೇಲೆ ರೆಸಾರ್ಟ್ ಗೆ ಬಂದಿರ್ತಾರೆ. ಆಗ ಅಲ್ಲಿಗೆ ಆ ಚಿಕ್ಕ ಹುಡುಗ ಲಿಯೋ ಬರ್ತಾನೆ. ಆಗ ಅವನ ಫ್ರೆಂಡ್ ಆದಂತ ಟ್ರೆಂಟ್ ಆ ಪಜಲ್ ಇದ್ದಂತ ಹಳೆಯನ್ನ ಲಿಯೋಗೆ ತೋರಿಸ್ತಾನೆ. ಇನ್ನು ಅವನನ್ನು ನೋಡಿದಂತ ಚಿಕ್ಕ ಹುಡುಗ ಲಿಯೋ ಆಶ್ಚರ್ಯ ಪಡತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆ ನಂತರ ಅವರಿಬ್ಬರು ಪೊಲೀಸ್ ಹತ್ರಕ್ಕೆ ಹೋಗಿ ಆ ದ್ವೀಪದಲ್ಲಿ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ಕೊಳ್ತಾರೆ ಮತ್ತು ಅಲ್ಲಿ ಸಿಕ್ಕಿದಂತ ಒಂದು ಡೈರಿಯನ್ನ ಪೊಲೀಸ್ಗೆ ಕೊಡ್ತಾರೆ. ಇನ್ನು ಆ ಡೈರಿಯಲ್ಲಿ ಈ ರೆಸಾರ್ಟ್ ನ ಮ್ಯಾನೇಜರ್ ಅಲ್ಲಿಗೆ ಕಳಿಸಿಕೊಟ್ಟಂತಹ ಎಲ್ಲರ ಹೆಸರುಗಳು ಕೂಡ ಇರ್ತವೆ. ಸೊ ಇದರಿಂದಾಗಿ ಅಲ್ಲಿದ್ದಂತ ಪೊಲೀಸ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾನೆ ಮತ್ತು ಅಲ್ಲಿದ್ದವರನ್ನ ಅರೆಸ್ಟ್ ಮಾಡಿ ರೆಸಾರ್ಟ್ ಅನ್ನು ಕ್ಲೋಸ್ ಮಾಡಿಸ್ತಾನೆ. ನಂತರ ಮೆಡೋಸ್ಕಾ ಮತ್ತು ಟ್ರೆಂಟ್ ಇಬ್ಬರು ಕೂಡ ಆ ಫಜಲ್ ಮೂಲಕ ತಮ್ಮನ್ನ ಕಾಪಾಡಿದ್ದಕ್ಕಾಗಿ ಆ ಚಿಕ್ಕ ಹುಡುಗ ಲಿಯೋಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂಡ್ ಇದರೊಂದಿಗೆ ಈ ಫ್ಯಾಂಟಸಿ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.